ನೊಣಗಳು ನಮಗೋಸ್ಕರ ಜೇನನ್ನ ಸೇವ್ ಮಾಡ್ತವ ಅಥವಾ ಅವುಗಳಿಗೋಸ್ಕರ ಸೇವ್ ಮಾಡ್ತವ? ನಿಜ ಹೇಳಬೇಕು ಅಂದ್ರೆ ಜೇನು ನೊಣಗಳು ಅವುಗಳು ಬದುಕೋದಕ್ಕೋಸ್ಕರ ಜೇನನ್ನ ಸೇವ್ ಮಾಡಿರ್ತವೆ. ಚಳಿಗಾಲದಲ್ಲಿ ಯಾವುದೇ ಹೂ ಬಿಡದೆ ಇರೋ ಕಾರಣ ಆಹಾರಕ್ಕೋಸ್ಕರ ಮಕರಂದವನ್ನ ಹೀರಿ ಜೇನಾಗಿ ಕನ್ವರ್ಟ್ ಮಾಡಿ ಇಟ್ಕೊಂಡಿರ್ತವೆ. 1 ಪೌಂಡ್ ಹನಿ ತಯಾರಾಗೋದಕ್ಕೆ 556 ವರ್ಕರ್ ಬೀಗಳು 2 ಬಿಲಿಯನ್ ಹೂಗಳಿಂದ ಮಕರಂದವನ್ನ ಹೀರಿದ್ರೆ ಮಾತ್ರ ಅಷ್ಟಾಗುತ್ತೆ ಸ್ನೇಹಿತರೆ. ಹಾಗೆ ಜೇನಿನಲ್ಲಿ ಆಂಟಿಸೆಪ್ಟಿಕ್ ಗುಣ ಇರೋದ್ರಿಂದ ತಮ್ಮ ಪ್ರೊಟೆಕ್ಷನ್ಗೋಸ್ಕರ ಜೇನು ನೊಣಗಳು ಜೇನನ್ನ ತಮ್ಮ ರಕ್ಷಣಾ ಕವಚ ತರ ಯೂಸ್ ಮಾಡ್ತವೆ. ನಾವು ಜೇನನ್ನ 100% ಜೇನುಗೂಡಿಂದ ತೆಗ್ದಿದೀವಿ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ಜೇನುಗೂಡಿಂದ 100% ಜೇನನ್ನ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಉಳಿದಿರುವಂತ ಜೇನನ್ನ ಚಳಿಗಾಲದಲ್ಲಿ ಜೇನು ನೊಣಗಳು ತಮ್ಮ ಪ್ರೊಟೆಕ್ಷನ್ಗೋಸ್ಕರ ತಮ್ಮ ಆಹಾರಕ್ಕೋಸ್ಕರ ಯೂಸ್ ಮಾಡ್ತವೆ. ಇನ್ನು ಜೇನು ಸಾಕಾಣಿಕೆಯಿಂದ 50 ಲಕ್ಷ ಆದಾಯವನ್ನ ಯಾವ ರೀತಿಯಾಗಿ ಗಳಿಸಬೇಕು ಅಂತ ಗೊತ್ತಾಗಬೇಕಾದ್ರೆ ಈಗಲೇ ಫ್ರೀಡಂ ಆಪ್ ಅನ್ನ ಡೌನ್ಲೋಡ್ ಮಾಡಿ ಲಿಂಕ್ ನ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿದ್ದೀವಿ.